ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ರೀಸೆಂಟಾಗಿ ಒಬ್ಬ ಮುಸ್ಲಿಂ ಮುಖಂಡ ಇಮಾಮ್ ಶಬ್ಬೀರ್ ಅಹಮ್ಮದ್ ಸಿದ್ದಿಕಿ ಅಹಮದಾಬಾದ್ನ ಜಾಮಾ ಮಸೀದಿಯ ಮೌಲ್ವಿ ಕೆಲ ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮುಸ್ಲಿಂ ಮಹಿಳೆಯರು ರಾಜಕೀಯಕ್ಕೆ ಬರಬಾರ್ದು ಮುಸ್ಲಿಂ ಮಹಿಳೆಯರಿಗೆ ಎಲೆಕ್ಷನ್ ಟಿಕೆಟ್ ಅನ್ನು ಕೊಡೋದು ಇಸ್ಲಾಂಗೆ ವಿರುದ್ಧ ಅಂತ ಇದು ಭಾರಿ ವಿವಾದಕ್ಕೂ ಕಾರಣ ಆಗಿತ್ತು ಚರ್ಚೆ ಕೂಡ ಆಗಿತ್ತು ಈಗ ಆ ಮಾತು ಯಾಕೆ ನೆನಪಾಗ್ತಿದೆ ಅಂದರೆ ಅದಕ್ಕೆ ಕಾರಣ ದೆಹಲಿಯಲ್ಲಿ ನಡೆದ ಒಂದು ಘಟನೆ ದೆಹಲಿಯ ಮುನ್ಸಿಪಲ್ ಚುನಾವಣೆಯಾಗಿ ಫಲಿತಾಂಶ ಕೂಡ ಹೊರಗೆ ಬಂದಿದೆ ಆ ಭರ್ಜರಿ ಗೆಲುವು ಕೂಡ ಸಾಧಿಸಿದೆ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಗೆಲುವು ಸಾಧಿಸಿದ್ದಾರೆ ಅದರಲ್ಲಿ ವಾರ್ಡ್ ನಂಬರ್ ಇನ್ನೂರ ಇಪ್ಪತ್ತೈದರಲ್ಲಿ ಗೆದ್ದಂತಹ ಅಭ್ಯರ್ಥಿಯನ್ನು ಇದುವರೆಗೂ ವಾರ್ಡ್ ನಂಬರ್ ಇನ್ನೂರ ಇಪ್ಪತ್ತೈದರ ಜನರೇ ನೋಡಿದ್ದಾರಾ ಇಲ್ವಾ ಅನ್ನೋದೇ ನನಗೀಗ ಡೌಟ್ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗುತ್ತೆ ಬುರ್ಕ ಹಾಕಿದ್ದ ಮಹಿಳೆಯೊಬ್ಳು ತನ್ನ ಮುಖ ಒಂಚೂರೂ ಕಾಣಿಸಿದ ಹಾಗೆ ಮುಚ್ಕೊಂಡಿದ್ಲು ಅದು ಕೂಡ ಪ್ರೆಸ್ ಮೀಟ್ನಲ್ಲಿ ಈಕೆ ದೆಹಲಿ ವಾರ್ಡ್ ನಂಬರ್ ಇನ್ನೂರ ಇಪ್ಪತ್ತೈದರ ಕಾರ್ಪೊರೇಟರ್ ಅಂದರೆ ಯಾವಾಗಲೂ ಜನರ ಜೊತೆಗಿದ್ದು ಜನರ ಕಷ್ಟ ಸುಖವನ್ನು ತಿಳಿದುಕೊಳ್ಬೇಕಾದವಳು ಆದರೆ ಈಕೆಯನ್ನು ಹೇಗೆ ಗುರುತಿಸಿ ಜನ ಓಟ್ ಹಾಕಿ ಗೆಲ್ಲಿಸಿದ್ರು ಅನ್ನೋದೇ ಯಕ್ಷ ಪ್ರಶ್ನೆ ಯಾಕಂದರೆ ಈಕೆ ಬುರ್ಕ ಇಲ್ಲದೆ ಮನೆಯಿಂದ ಹೊರಗೆ ಬರೋದೇ ಇಲ್ಲ ಸುದ್ದಿಗೋಷ್ಠಿ ಮಾಡಿದರೂ ಈಕೆ ಮಾತನಾಡಲ್ಲ ಪಕ್ಕದಲ್ಲಿರುವವನೇ ಮಾತನಾಡೋದು ಅರ್ಥಾತ್ ಈಕೆ ಹೆಸರಿಗೆ ಅಷ್ಟೇ ಕಾರ್ಪೊರೇಟರ್ ಹಾಗಂತ ಬುರ್ಕ ಹಾಕೋದು ಹಿಜಬ್ ಹಾಕೋದು ತಪ್ಪು ಅಂತಲ್ಲ ಆದರೆ ಒಬ್ಬ ಮಹಿಳೆ ಸಾರ್ವಜನಿಕ ಜೀವನದಲ್ಲಿದ್ದಾಳೆ ಅಂದಮೇಲೆ ಆಕೆ ಜನರಿಗೆ ಹತ್ತಿರ ಇರಬೇಕು ಅದ್ಬಿಟ್ಟು ಹೀಗೆ ಮುಖ ಮುಚ್ಕೊಂಡಿರೋದಲ್ಲ ಇಸ್ಲಾಂನಲ್ಲಿ ಹೆಣ್ಣು ಮಗಳು ವಿದ್ಯಾವಂತೆ ಆದರೂ ಅಷ್ಟೇ ರಾಜಕೀಯಕ್ಕೆ ಬಂದರೂ ಅಷ್ಟೇ ಆಕೆಯನ್ನು ಹೀಗೆಯೇ ಕಟ್ಟುಪಾಡುಗಳಿಂದ ಕಟ್ಟಿ ಹಾಕ್ತಾರೆ ಆವತ್ತು ಮೌಲ್ಯ ಒಬ್ಬ ಎಲೆಕ್ಷನ್ಗೆ ಮುಸ್ಲಿಂ ಹೆಣ್ಣು ಮಕ್ಕಳು ಬರಬಾರ್ದು ಅಂದಿದ್ದ ಈಗ ನೋಡಿದರೆ ಬಂದರೂ ಕೂಡ ಅವರ ಮತ ನಾಲ್ಕು ಜನರೊಂದಿಗೆ ಅವರನ್ನು ಬೆರೆಯೋದಕ್ಕೆ ಬಿಡೋದಿಲ್ಲ ಹೀಗಿರಬೇಕಾದ್ರೆ ಅವರನ್ನು ಗೆಲ್ಲಿಸೋದಾದರೂ ಯಾಕಾಗಿ ಮುಸಲ್ಮಾನ ಮಹಿಳೆಯರಿಗೆ ನಿಜವಾಗಿಯೂ ಅನ್ಯಾಯ ಮಾಡ್ತಿರೋದು ಯಾರು ಮೋದಿಜಿಯ ಬಿ ಜೆ ಪಿಯ ಅಥವಾ ಆರ್ ಎಸ್ ಎಸ್ಸಾ ಪ್ರಿಯ ಮುಸ್ಲಿಂ ಸಹೋದರಿಯರೇ ನಿಮಗೆ ಅನ್ಯಾಯ ಮಾಡ್ತಿರೋದು ಮೋದಿಜಿಯೂ ಅಲ್ಲ ಬಿ ಜೆ ಪಿಯೂ ಅಲ್ಲ ಆರ್ ಎಸ್ ಎಸ್ ಕೂಡ ಅಲ್ಲ ನಿಮಗೆ ಅನ್ಯಾಯ ಮಾಡ್ತಿರೋದು ನಿಮ್ಮದೇ ಮತದ ಕಟ್ಟುಪಾಡುಗಳು ನಿಮ್ಮದೇ ಮತದ ಮುಖಂಡರು ಹಿಜಾಬ್ ಹಾಕ್ಲೇಬೇಕು ಬುರ್ಕಾ ಹಾಕ್ಲೇಬೇಕು ಅಂತಾರೆ ಒಂದ್ ಕಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮೋದಿಜಿ ಹೇಳ್ತಾರೆ ಪ್ರತಿ ಹೆಣ್ಣು ಮಗು ಹಿಂದೂ ಆಗಿರ್ಲಿ ಮುಸಲ್ಮಾನ ಆಗಿರ್ಲಿ ಅಥವಾ ಮತ್ಯಾವುದೇ ಮತದ ಮಗು ಆಗಿರ್ಲಿ ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕು ಉದ್ಯೋಗ ಸಿಗ್ಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಆಕೆ ಗಟ್ಟಿಯಾಗಬೇಕು ಇದು ಮೋದಿಜಿಯ ಕನಸು ಮುಸ್ಲಿಂ ಹೆಣ್ಣು ಮಕ್ಕಳೇ ಒಮ್ಮೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಬೆಳೆಸೋದಕ್ಕೆ ಯಾರು ನಾಲ್ಕು ಗೋಡೆಗಳ ಮಧ್ಯೆ ಕೂಡಿ ಹಾಕಿದ್ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟು ಸಾಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ